ಇಂದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಸರಳವಾಗಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಲಾಯಿತು. ಬೆಳಗ್ಗೆ 10 ಗಂಟೆಗೆ ಅಣ್ಣಾವರ ಪುಣ್ಯಭೂಮಿ ಹಾಗೆ ದಿವಂಗತ ನಟ ಪುನೀತ್ ರಾಜಕುಮಾರ್ ಸಮಾಧಿ ಬಳಿ ಕೇಕ್ ಕತ್ತರಿಸಿ ಮುಂಬತ್ತಿ ಬೆಳಗುವುದರ ಮೂಲಕ ಯೇಸು ಕ್ರಿಸ್ತ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಸಡಗರ ಸಂಭ್ರಮ ಮನೆ ಮಾಡಿತು. ವಿಶೇಷವಾಗಿ ಅಪ್ಪುವರ ಸಮಾಧಿಯನ್ನು ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಅವರ ಅಭಿಮಾನಿಗಳು ಕೂಡ ಬಂದಂಥವರು ಕೇಕ್ ಕಟ್ ಮಾಡುವ ಮೂಲಕ ವಿಶೇಷವಾಗಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದರು. ಜೊತೆಗೆ ಅವರಿಗೂ ಕೂಡ ಕೇಕನ್ನು ವಿತರಿಸಿ ಸಂಭ್ರಮ ಪಟ್ಟರು. ನಾನು ಫಾದರ್ಲ್ಲ ಆಗೋಕ್ಕೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಚ್ಚನ್ನು ದಾಸಿ ನೋಡೋದು. ಅವ್ರು ಯಾವ ರೀತಿಯಲ್ಲಿ ಡ್ರೆಸ್ ಹಾಕ್ತಾರೋ ಆ ರೀತಿ ಡ್ರೆಸ್ ಎಲ್ಲ ಹಾಕಿದ್ದೆ. ಅವ್ರ ಸಂಘದಲ್ಲಿ ನಿಂತಿದ್ದೆ. ಆಮೇಲೆ ನಾನು ಬೈಬಲ್ ಕಾಲೇಜೆಲ್ಲ ಓದಿದ್ಮೇಲೆ ನಾನು ಫಾದರ್ ಆಗಿ ಈ ಸೇವೆನ ಮಾಡ್ತಾ ಇದ್ದೀನಿ. ಆದರೂ ಕೂಡ ಈ ಸೇವೆಯಿಂದ ಅವ್ರನ್ನ ಬಂದು ನೋಡೋಕ್ಕಾಗಲ್ಲ. ಇವತ್ತೊಂದು ನನಗೆ ಅವಕಾಶ ಸಿಕ್ಕಿದೆ. ಇಲ್ಲಿ ಬಂದು ಕ್ರಿಸ್ಮಸ್ ಟೈಮ್ ಸಮಯದಲ್ಲಿ ಒಂದು ಕೇಕನ್ನು ಕಟ್ ಮಾಡಿ ಅವರು ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅವ್ರ ಕುಟುಂಬದಲ್ಲಿ ಒಬ್ಬೊಬ್ಬನ ದೇವರು ಬಲಪಡಿಸ್ಬೇಕು, ಕಾಯಬೇಕು, ಅವರ ದಾರಿ ನಡೆಸಬೇಕು. ಅವರು ಎಷ್ಟು ದುಃಖದಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತು. ಯಾಕೆಂದರೆ ಅಷ್ಟು ದುಃಖದಲ್ಲಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅವರಿಗೆ ಆರೋಗ್ಯ ಸುಖ ಬಲ ಕೊಡಬೇಕು. ಒಂದು 15 ವರ್ಷದಿಂದ ನಾವು ಕ್ರಿಸ್ಮಸ್ನ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದೀವಿ. ಸೆಂಟ್ರಲ್ಲಿ ಸ್ವಲ್ಪ ನಾವು ಅಲ್ಲಿ ಹೋಗಿರೋದ್ರಿಂದ ಸೇವೆಗೆ ಹೋಗಿರೋದ್ರಿಂದ ಹೋಗೋಕ್ಕಾಗಿಲ್ಲ. ಆದರೆ ಇವತ್ತು ಈ ಒಂದು ಭಾಗ್ಯ ನನಗೆ ಸಿಕ್ಕಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಯಾವಾಗಂದರೆ ಅವರು 2014 ಇರ್ಬೋದು ಅಂತ ಕಾಣುತ್ತೆ. ಆವಾಗ ಒಂದು ಸಿನಿಮಾ ಅದು ಓಪನಿಂಗ್ ಸೆರೆಮನಿ ಎಲ್ಲಂದ್ರೆ ಮಾಗಡಿ ರೋಡ್ ಸರ್ಕಲ್. ಮೇಡಮ್, ಸೆಲೆಬ್ರೇಷನ್ನು ಎಲ್ಲ ದಿನಾನು ನಮಗೆ ಇದ್ದಾಗೂ ಸೆಲೆಬ್ರೇಷನ್ನೇ. ಅವರಿಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಅಪ್ಪು ಅವ್ರನ್ನ ನಾವೇನು ಊತಾಕಿದ್ದೀವಿ, ಊತಾಕಿಲ್ಲ ಮೇಡಮ್, ಬಿತ್ತಿದ್ದೀವಿ. ಪ್ರತಿಯೊಂದು ಅಭಿಮಾನಿಗಳು ಅಪ್ಪು ಆಗಿದ್ದೀವಿ. ಎಲ್ಲ ಅಪ್ಪು ಬಾಸ್ ಅಭಿಮಾನಿಗಳೇ ಇರೋದಿಲ್ಲಿ, ಆಯಿತಾ. ಆಮೇಲೆ ನಾವು ತುಂಬ ಬೇಜಾರಾದಾಗ ಇಲ್ಲಿ ಬಂದು ಒಂದು 10 ನಿಮಿಷ ಸುಧಾರಿಸ್ಕೊಂಡು ಹೋಗ್ಬಿಡ್ತೀವಿ. ನಾವು ಶಕ್ತಿ ಬಂದಂಗೆ ಆಗುತ್ತೆ. ನಮ್ಮ ಅಪ್ಪು ಸರ್ ಹೇಳಿದ್ದಾರೆ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ನಮ್ಮ ಶಿವಣ್ಣ ಅವರು ವೇದ ಪಿಕ್ಚರಲ್ಲಿ ಹೇಳಿದ್ದಾರೆ ಹೆಣ್ಮಕ್ಳು ಹೇಗಿರಬೇಕು ಅಂತ. ಇದಕ್ಕಿಂತ ಇನ್ನೇನು ಬೇಕೇಳಿ. ಅಪ್ಪಾಜಿ ಅವರು ಹೋದಾಗ ನಾನು ನಿನಗೂ ಮದುವೆ ಆಗಿರಲಿಲ್ಲ, ನಾನು ಎಷ್ಟು ಚಿಕ್ಕ ಹುಡುಗಿ. ಆವಾಗ ರಾತ್ರಿ 9:30ಗೆಲ್ಲ ಬಂದುಬಿಡ್ತಿದ್ದೆ ಮೇಡಮ್. ಆವಾಗ ಅಪ್ಪು ಅವರು, ಶಿವಣ್ಣ ಅವರು ಎಲ್ಲ ಬರ್ತಿದ್ರು. ಆವಾಗ ಪಾರ್ವತಮ್ಮವರು ಇಷ್ಟೊತ್ತಲ್ಲೆಲ್ಲ ಬರಬಾರ್ದಮ್ಮ ಅಂತ ಹೇಳಿ ನನಗೆ ಮನೆಗೆ ಕಳಿಸ್ಕೊಟ್ಟಿದ್ರು. ಇವತ್ತು ಇಲ್ಲಿ ಈ ಥರ ಬರ್ತಾಯಿದ್ದೀನಿ, ಇವರೆಲ್ಲ ಇಲ್ಲೇ ಅವರಲ್ಲ ಅನ್ನೋ ನೋವಿದೆ ಮೇಡಮ್. ತುಂಬ ಬೇಜಾರಾಗುತ್ತೆ, ಆದರೆ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಅಪ್ಪು ಥರನೇ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ, ಎಲ್ಲರೂ ಅಪ್ಪು ಹಾಗೆ ಇರ್ತೀವಿ. ರಾಜ್ಕುಟುಂಬ ಯಾ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಮೇಡಮ್. ನಮ್ಮ ಅಪ್ಪು ಬಾಸ್ ಇಲ್ಲ ಅಂತ ನಾವು ಅಂದ್ಕೊಂಡಿಲ್ಲ. ಪ್ರತಿಯೊಬ್ಬರು ಅಭಿಮಾನಿಗಳು ಮನಸ್ಸಲ್ಲಿದ್ದಾರೆ ಅಂತ ತಿಳ್ಕೊಂಡು ಬಂದಿದ್ದೀವಿ. ನಮಗೇನು ಅಂತಂದರೆ ಇಲ್ಲಿ ಬಂದ ಅಂತಂದರೆ ಮೇಡಮ್, ನಾವು ಹೆಂಗೆ ವಾರಕ್ಕೊಂದ್ಸತಿ ಆಗಲಿ ತಿಂಗ್ಳಿಗೊಂದ್ಸತಿ ಆಗಲಿ ಹೋಗಲಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಆ ರೀತಿ ನಮ್ಮ ಅಪ್ಪು ಬಾಸ್ ಇಲ್ಲಿ ಬಂದು ಪುಣ್ಯಭೂಮಿಗೆ ಬಂದು ಒಂದ್ಸತಿ ಅವರು ದರ್ಶನ ಮಾಡ್ಕೊಂಡು ಹೋದ ಅಂತಂದರೆ ನಮಗೇನೋ ಒಂಥರ ವೈಬ್ರೇಷನ್ ನೋಡಿ ಅವ್ರು ಹೆಸರು ಹೇಳ್ತಾರೆ, ನಮಗೆಲ್ಲ ಒಂಥರ ಗೋಪ್ಸ್ ಎಲ್ಲ ಬಂದ್ಬಿಡುತ್ತೆ. ಅಪ್ಪು ಬಾಸ್ ದೈವ ಮಾನವ ಆಗಿರೋದಕ್ಕೆ ಸಾಕ್ಷಿ. ಇನ್ನು ವರ್ಷ ಕಳೆದ್ರೂ ಲಕ್ ನೋಡಿ, ಇನ್ನು 1000 ಜನ ಬರ್ತಾನೆ ಇದ್ದಾರೆ. ಬಂದು ಅವ್ರು ದರ್ಶನ ಮಾಡಿ ಅವ್ರನ್ನ ಕೈ ಮುಗಿದು ಹೋದ ಅಂತಂದರೆ ಅವ್ರಿಗೇನೋ ಒಂದು ಮನಸ್ಸಿಗೆ ತೃಪ್ತಿ ಆಗುತ್ತೆ ಅನ್ನೋ ಇದರಿಂದ ಜನಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಪ್ಪು ಬಾಸ್ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ, ಎಲ್ಲ ಧರ್ಮಕ್ಕೂ ಬೇಕಾದವರು. ಪರಲೋಕದ